पूज्याय राघवेन्द्राय सत्यधर्म रताय च भजताम कल्पवृक्षाय नमताम कामधेनवे। राघवेन्द्र स्वामी भक्तरेल्लरिगू कूड नमनपूर्वक स्वागत। रायर सेवे बग्गे अनुभविगळागिरतक्कंथ दासरु हेळ्तारे मंदभाग्यरिगे दोरेयदिवर सेवा अंत। ಅಂದರೆ ರಾಯರ ಸೇವೆ ಯಾರಿಗೆ ಸಿಕ್ಕಿದೋ ಅವರು ಅದೃಷ್ಟವಂತರು ಅಂತ ಅರ್ಥ. ಅಂದರೆ ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಳೆದು ಸುಖವಾಗಿರ್ತಕ್ಕಂಥ ಜೀವನ ಮತ್ತು ಜೀವನದ ಉದ್ದೇಶ ಪರಮೋದ್ದೇಶ ಏನಪ್ಪ ಅಂದರೆ ಭಗವಂತನ ಅನುಗ್ರಹ ಪಡಿತಕ್ಕಂಥದ್ದು, ಆ ಒಂದು ಭಾಗ್ಯವನ್ನು ಹೊಂದತಕ್ಕಂಥವ್ರು ಆಗ್ತಾರೆ ಅಂತ ರಾಯರ ಒಂದು ಸೇವೆ ಮಾಡ್ತಕ್ಕಂಥವರ ಭಾಗ್ಯ ಅಂತ ಹರಿದಾಸರು ಹೇಳ್ತಾ ಇದ್ದಾರೆ. ಆದರೆ ಹರಿದಾಸರು ತೋರಿಸಿಕೊಟ್ಟಿರ್ತಕ್ಕಂಥ ಗುರುಗಳಿದ್ದಾರಲ್ಲ ಅವರು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಅಂಥೇಳಿ, ರಾಘವೇಂದ್ರ ಸ್ವಾಮಿಗಳು ಮಹಾಮಹಿಮರಾಗಿರ್ತಕ್ಕಂಥ ವ್ಯಕ್ತಿಗಳು. ಈ ಕಲಿಯುಗದಲ್ಲಿ ಇಂತಹ ಒಂದು ಧರ್ಮದ ಒಂದು ಸಂಕಷ್ಟ ಸಮಯದಲ್ಲಿಯೂ ಕೂಡ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಒಂದು ಭಾರವನ್ನು ಹೊತ್ತು ಭಗವಂತನಿಂದ ಆಜ್ಞಪ್ತರಾಗಿ ಮಂತ್ರಾಲಯದಲ್ಲಿ ಸಶರೀರ ಬೃಂದಾವನ ಮಾಡಿರ್ತಕ್ಕಂಥ ಮಹಾಕರುಣಾಳುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳವರು ಹೇಗಿದ್ದಾರಪ್ಪ ಅಂದರೆ ಎಲ್ಲರನ್ನೂ ಕೂಡ ಒಂದುಗೂಡಿಸ್ತಕ್ಕಂಥ ಮಹಾಶಕ್ತಿಯಾಗಿ ಇರ್ತಕ್ಕಂಥವ್ರ. ರಾಯರ ಅನುಗ್ರಹ ಹೇಗಿರ್ತದಪ್ಪ ಅಂತಂದರೆ ಬಡವನಿಂದ ಬಲ್ಲಿದನವರಿಗೂ ಪಾಮರರಿಂದ ಪಂಡಿತರವರಿಗೂ ಕೂಡ ಎಲ್ಲರಿಗೂ ಕೂಡ ಅವರವರ ಯೋಗ್ಯತಾ ಅನುಗುಣವಾಗಿ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆಯಪ್ಪ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಕೇವಲ ನಾವು ಬಹಳ ಸೀಮಿತವಾದ ಫಲಗಳಿಗಾಗಿ ಆಶ್ರಯ ಮಾಡ್ತಕ್ಕಂಥವಾಗ್ತಾ ಇದ್ದೇವೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಪಾಸಾಗಬೇಕು ಎಂಬ ಉದ್ದೇಶದಿಂದ ಕೇವಲ 35 ಮಾರ್ಕ್ ಬಂದರೆ ಸಾಕು ಎಂಬ ದೃಷ್ಟಿಯಿಂದ ಅಭ್ಯಾಸ ಮಾಡೋದಕ್ಕೂ, ಚೆನ್ನಾಗಿ ಓದಿ ಆ ವಿಷಯವನ್ನು ಅವಗತ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪರೀಕ್ಷೆ ಬರೆದಿದ್ದಾದರೆ ಅವನು ಒಳ್ಳೆ ಮಾರ್ಕಿನಿಂದ ರ್ಯಾಂಕು ಸ್ಥಾನವನ್ನು ಪಡಿಬೋದು, ಅತ್ಯುತ್ತಮವಾಗಿರ್ತಕ್ಕಂಥ ಕೀರ್ತಿಗಳನ್ನು ಉನ್ನತವಾದ ವಿದ್ಯೆಗಳನ್ನು ಹೊಂದಲಿಕ್ಕೆ ಹೇಗೆ ಸಾಧ್ಯವಾಗ್ತದೋ ಅದರಂತೆ ಗುರುರಾಜರ ಸೇವೆ ಹೇಗಪ್ಪ ಅಂತಂದರೆ ಕೇವಲ ನಾವೆಲ್ಲ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಕಾಮಗಳಿಗೆ ಮಾತ್ರ ಸೀಮಿತವಾಗಿ ರಾಯರನ್ನು ಕೇಳ್ತಾ ಇದ್ದೀವಿ. ಸ್ವಾಮಿ ದುಡ್ಡು ಕೊಡ್ರಿ, ಅಥವಾ ಪಾಸ್ ಮಾಡಿರಿ, ಉದ್ಯೋಗ ಕೊಡಿಸ್ರಿ, ಮದುವೆ ಮಾಡಿಸ್ರಿ, ಮನೆ ಕಟ್ಟಿಸ್ರಿ, ಮಕ್ಕಳನ್ನು ಕೊಡ್ರಿ, ಈ ರೀತಿಯಾಗಿ ಬೇಕು 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 ಎಂಬಗಳಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದೇವೆ. ಅದಲ್ಲದೆ ರಾಘವೇಂದ್ರರ ಶಕ್ತಿ ಸಾಮರ್ಥ್ಯಗಳ ಪರಿಚಯವಿಲ್ಲದೆ ಕೇವಲ ನಾವು ಕೇಳಿದ್ದು ಕೊಡ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಅಂತ. ಹಾಗಾಗೋದು ಬೇಡ. ರಾಯರು ಅಂದರೆ ಯಾರು, ರಾಯರ ವ್ಯಕ್ತಿತ್ವ ಎಂತಹದ್ದು, ರಾಯರು ಗುರುಸ್ಥಾನೀಯರಾಗಿದ್ದಾರೆ. ಗುರುಗಳಾಗಿರ್ತಕ್ಕಂಥವ್ರು ಹೇಗಿರ್ತಾರಪ್ಪ ಅಂದರೆ ಗು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವೆಂಬ ಕತ್ತಲನ್ನು ಕಳೆದು, ರು ಅಂದರೆ ನಿಜವಾಗಿರ್ತಕ್ಕಂಥ ಬೆಳಕನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು. ನಿಜವಾದ ಅರ್ಥದಲ್ಲಿಯೂ ಕೂಡ ರಾಯರು ಗುರು ಶಬ್ದಕ್ಕೆ ಅರ್ಹರಾಗಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಗುರುಗಳ ವ್ಯಕ್ತಿತ್ವ ಏನು, ಇಂತಹ ಗುರುಗಳು ಈ ಸಮಾಜದ ಸರ್ವತ ಉನ್ನತಿಗಾಗಿ ಅವ್ರು ಮಾಡ್ತಕ್ಕಂಥ ಅನುಗ್ರಹ ಎಂಥದ್ದು, ಮತ್ತು ಗುರುಗಳು ಹೇಳ್ತಕ್ಕಂಥ ಸಿದ್ಧಾಂತ ಏನು, ಗುರುಗಳ ಉಪದೇಶವೇನು, ಆ ಉಪದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವ ರೀತಿಯಾಗಿ ನಾವು ನಡೆದದ್ದೇ ಆದರೆ ಗುರುಗಳ ಅನುಗ್ರಹ ದ್ವಾರ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಆ ಭಗವಂತನ ಶ್ರೀರಾಮನ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ ಒಂದು ಉದ್ದೇಶದಿಂದಲೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಳೆದ 30 ವರ್ಷಗಳಿಂದ ಪ್ರತಿ ವರ್ಷ ಫಾಲ್ಗುಣ ಮಾಸದಲ್ಲಿ ಒಂದೊಂದು ವರ್ಷ ಒಂದೊಂದು ಊರಿನಲ್ಲಿ ಎಂಬಂತೆ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 30ನೇ ವರ್ಷದ ಸಪ್ತಾಹವನ್ನು ಚಿತ್ರದುರ್ಗ ನಗರದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಈ ಸಮಯದಲ್ಲಿ ಏನಪ್ಪ ಅಂತಂದರೆ 30 ವರ್ಷ ಆದರೂ ಕೂಡ ಕೇವಲ ವರ್ಷಕ್ಕೊಮ್ಮೆ ಮಾತ್ರ ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಚಾನಲ್ಲು ಜನರಿಗೆ ಸಿಗ್ತಕ್ಕಂಥದ್ದಾಗ್ತದೆ. ಹಾಗಾಗೋದು ಬೇಡ. ರಾಯರ ವ್ಯಕ್ತಿತ್ವ ಎಂಥದ್ದು, ರಾಯರನ್ನು ಯಾವ ರೀತಿಯಾಗಿ ಸೇವೆ ಮಾಡಬೇಕು, ರಾಯರ ಉಪದೇಶವೇನು, ಇಂಥವೆಲ್ಲವೂ ಕೂಡ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ತಿಳಿ ಕನ್ನಡದಲ್ಲಿ ತಿಳಿಸೋದು ಉದ್ದೇಶಕ್ಕಾಗಿ ನಮ್ಮ ಈಗಿನ ಈ ವರ್ಷದಿಂದ ಎಲ್ಲರೂ ಕೂಡ ಕೊನೆಗೆ ವಾರಕ್ಕೊಮ್ಮೆ ಆದರೂ ಕೂಡ ರಾಯರ ಬಗ್ಗೆ ಚಿಂತನ ಮಂಥನಗಳು, ರಾಯರ ಸಿದ್ಧಾಂತದ ಬಗ್ಗೆ
ಪ್ರವಚನಾದಿಗಳು ಮಾಡಿ ಇತರ ರಾಯರಿಂದ ಪೋಷಿತರಾಗಿ ರಾಯ ನಿಜವಾಗಲೂ ಕೂಡ ರಾಯರ ವ್ಯಕ್ತಿತ್ವ ಬಗ್ಗೆ ನಾವೇನು ಹುಡುಕೋಬೇಕಾಗಿಲ್ಲ. ವಿಜಯದಾಸರಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ನೂರಾರು ಹರಿದಾಸರು ಎಲ್ಲರೂ ಕೂಡ ರಾಯರ ಮಹಿಮೆ, ರಾಯರ ಅನುಗ್ರಹ ಯಾವ ರೀತಿ ಆಗ್ತಕ್ಕಂಥದ್ದು, ರಾಯರ ಒಂದು ವ್ಯಕ್ತಿತ್ವ ಎಂಥದ್ದು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಖಂಡಿಗೆ ಕಾಣುವಂತೆ ಕಟ್ಟುವಂತೆ ವಿವರಿಸಿರ್ತಕ್ಕಂಥವರಾಗ್ತಾರೆ. ಅವರ ಸಾಹಿತ್ಯವನ್ನು ನಾವು ನೋಡಿದ್ದೇ ಆದರೆ ಆ ರೀತಿಯಾಗಿ ನಾವು ರಾಯರ ಒಂದು ವಿಶೇಷವಾದ ಸೇವೆ ಮಾಡಲಿಕ್ಕೆ, ತದ್ವಾರ ರಾಯರ ವಿಶೇಷ ಅನುಗ್ರಹ ಬರೀ 35 ಪಾಸ್ ಮಾರ್ಕ್ ಅಲ್ಲದೆ ನೂರಕ್ಕೆ 100 ಮಾರ್ಕ್ ರಾಯರ ಅಂದರೆ ಸಂಪೂರ್ಣ ರಾಯರ ಅನುಗ್ರಹ ಪಡಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ವಿಷಯಗಳನ್ನು ಜನರಿಗೆ ತಿಳಿಸಬೇಕು ಎಂಬ ಉದ್ದೇಶದಿಂದಲೇ ಶ್ರೀ ರಾಘವೇಂದ್ರ ಸಪ್ತಾಹದ ಆ ಚಾನಲನ್ನು ಪ್ರತಿ ಅದಕ್ಕೂ ಆದಷ್ಟು ಬೇಗ ಆದಷ್ಟು ಪ್ರತಿನಿತ್ಯದಲ್ಲೂ ಅಥವಾ ವಾರಕ್ಕೂ ಒಮ್ಮೆ ಆದರೂ ಕೂಡ ವಿಷಯ ಜನಕ್ಕೆ ಸಿಗುವಂತೆ ಮಾಡೋಣ ಎಂಬ ಸಣ್ಣ ಪ್ರಯತ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಗುರುಗಳ ಸಂಪೂರ್ಣವಾದ ಅನುಗ್ರಹ ಇದೆ ಅಂತ ಭಾವಿಸ್ತಾ ತದ್ವಾರ ಹರಿವಾಯು ಗುರುಗಳ ಅನುಗ್ರಹವೂ ಕೂಡ ಇದಕ್ಕೆ ಸಿಗಲಿ. ಎಲ್ಲ ಗುರು ಭಕ್ತರ ಸಹಕಾರ ಸಿಕ್ಕಿದ್ದೇ ಆದರೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ.